ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಅರ್ಲಿ ಮಾರ್ನಿಂಗ್ ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು ಬೆಂಗಳೂರು ವಿಶ್ವವಿದ್ಯಾಲಯದ ಪಿ ಜಿ ಅಡ್ಮಿಷನ್ನ ಸೆಕೆಂಡ್ ರೌಂಡ್ ಅಪ್ಲಿಕೇಶನನ್ನು ಏನು ಬಿಟ್ಟಿದ್ದರು ವೇಕೆಂಟ್ ಸೀಟ್ಗೆ. ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಇದೆ. ಅದೇನು ಅಂತಂದರೆ, ಈಗಾಗಲೇ ಬೆಂಗಳೂರು ಯೂನಿವರ್ಸಿಟಿಯ ಒಂದು ಮೇನ್ ವೆಬ್ಸೈಟಲ್ಲಿ ಪ್ರಾವಿಜನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಯಾರ್ಯಾರು ಹಾಕಿದ್ರಿ ಪಿ ಜಿ ಅಡ್ಮಿಷನ್ಗೆ ಅವರ ಒಂದು ಪ್ರಾವಿಜನಲ್ ಲಿಸ್ಟ್ ಬಿಟ್ಟಿದ್ದಾರೆ, ಮೆರಿಟ್ ಲಿಸ್ಟು. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟಲ್ಲಿ. ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟು ವೆಬ್ಸೈಟಲ್ಲಿ ಕೆಲವೊಂದು ಓಪನ್ ಆಗ್ತಿಲ್ಲ, ಇನ್ನೂ ಕೆಲವೊಂದಿಷ್ಟು ಓಪನ್ ಆಗ್ತಿದ್ದಾವೆ. ಯಾರ್ಯಾರ್ದು ಓಪನ್ ಆಗ್ತಿದೆ ಹೋಗಿ ದಯವಿಟ್ಟು ನೋಡ್ಕೊಳ್ಳಿ. ಕಾರಣ ಈ ಒಂದು ಲಿಸ್ಟು ಮತ್ತು ಇವತ್ತು ಪ್ರಾವಿಜನಲ್ ಆದರೆ ನಾಳೆ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಈ ಎರಡು ಲಿಸ್ಟ್ ಆದಮೇಲೆ ಡೈರೆಕ್ಟು 8ನೇ ತಾರೀಕು ಮತ್ತು 9ನೇ ತಾರೀಕು ನಿಮ್ಮ ವೆರಿಫಿಕೇಷನ್ ಆ್ಯಂಡ್ ಕೌನ್ಸಿಲಿಂಗ್ ಕೂಡ ನಡೆಯುತ್ತೆ. ಈ ಬಾರಿ ತುಂಬ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಸೀಟ್ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ. ಕೆಲವರು ಹೇಳ್ತಿರ್ಬೋದು ಬರೀ ಪೇಮೆಂಟ್ ಶೀಟ್ ಇದ್ದಾವೆ, ಗೌರ್ಮೆಂಟ್ ಶೀಟ್ ಇಲ್ಲ ಅಂತ. ಬಟ್ ಟ್ರೈ ಮಾಡೋದು ಮಾಡಿ, ಸೀಟ್ ಸಿಗುವಂಥ ಚಾನ್ಸಸ್ ತುಂಬ ಇದೆ. ಗೊತ್ತಿರ್ಬೋದಲ್ಲ ವೆರಿಫಿಕೇಷನ್ಗೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗ್ಬೇಕು ಅಂತ. ಈಗ ನೀವೇನು ಅಪ್ಲಿಕೇಶನ್ ಹಾಕಿದಿರಲ್ವಾ, ಇದು ಕೆಲವರಿಗೆ ಹೊಸದಾಗಿ ಅಪ್ಲಿಕೇಶನ್ ಆಗ್ತವ್ರಿಗೆ ಹೇಳ್ತಾ ಇದ್ದೀನಿ, ಹಳಬರಿಗೆ ಗೊತ್ತಿದೆ ಏನೇನು ಡಾಕ್ಯುಮೆಂಟ್ಸ್ ಅಂತ. ನಿಮ್ಮ ಅಪ್ಲಿಕೇಶನ್ನ ಒಂದು ಪ್ರಿಂಟೌಟು ಆ್ಯಂಡ್ ಅದರ ಜೊತೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳ ಜಿರಾಕ್ಸ್ ಕಾಪಿ ಎರಡು ಸೆಟ್ಟನ್ನು ತೆಗೆದುಕೊಂಡು ವೆರಿಫಿಕೇಷನ್ಗೆ ಅಟೆಂಡ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡಿ. ಆಲ್ಮೋಸ್ಟ್ ಸೀಟ್ ಇದ್ದರೆ ಖಂಡಿತವಾಗಿಯೂ ನಿಮಗೆ ಈ ಬಾರಿ ಸೀಟ್ ಸಿಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಮೆರಿಟ್ ಲಿಸ್ಟ್ ಕೂಡ ಈಗಾಗಲೇ ನಾನು ಹೇಳಿದ್ನಲ್ಲ, ವೆಬ್ಸೈಟಲ್ಲಿ ಹಾಕಿದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾಳೆ ಫೈನಲ್ ಮೆರಿಟ್ ಲಿಸ್ಟ್ ಇರುತ್ತೆ, ಫೈನಲ್ ಮೆರಿಟ್ ಲಿಸ್ಟ್ ಕೂಡ ನೋಡ್ಕೊಳ್ಳಿ. ಡೇಟ್ ಕೂಡ ಹಾಕಿದರೆ ಕೌನ್ಸಿಲಿಂಗ್ ಡೇಟು, ಅದನ್ನು ಕೂಡ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ಬಾರಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ನಾನು ಹೇಳಿದ್ದೀನಿ ಮುಂಚೆ ಕೂಡ, ಸೆಕೆಂಡ್ ರೌಂಡ್ ಇದು ಇದೆ ಲಾಸ್ಟು, ಮತ್ತೆ ಅಪ್ಲಿಕೇಶನ್ ಬಿಡೋ ಡೌಟು. ಯಾಕಂದರೆ ಸೀಟ್ಸ್ ಆಲ್ಮೋಸ್ಟ್ ಫಿಲ್ ಆಗ್ತವೆ ಈ ಬಾರಿ, ಮತ್ತೆ ಮತ್ತೆ ಅಪ್ಲಿಕೇಶನ್ ಅವ್ರು ಕರೆಯೋದಿಲ್ಲ. ಸೊ ಈ ಅವಕಾಶವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ವೆರಿಫಿಕೇಷನ್ ಬಗ್ಗೆ, ಕೌನ್ಸಿಲಿಂಗ್ ಬಗ್ಗೆ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾರ್ಯಾರ್ದು ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ, ಕೆಲವ್ರದ್ದು ಮೆರಿಟ್ ಲಿಸ್ಟು ಓಪನ್ ಆಗುತ್ತೆ, ವೇಟ್ ಮಾಡಿ. ಕಾರಣ ಇವತ್ತು ತಾನೇ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಇವತ್ತು ಸಂಜೆವರೆಗೂ ನಾಳೆವರೆಗೂ ಇರುತ್ತೆ ಇನ್ನೂ ಟೈಮು. ಬೇಗ ಬೇಗ ಚೆಕ್ ಮಾಡಿಕೊಂಡು ರಿಮಾರ್ಕ್ಸ್ ಏನಿದೆ ಏನು ಅಂತ ನೋಡ್ಕೊಳ್ಳಿ. ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ಯಾವಾಗಲೂ ರೆಡಿ ಫಾರ್ ಇನ್ಫಾರ್ಮೇಷನ್. ಏನೇ ಮಾಹಿತಿ ಬೇಕಿದ್ರು ನಾನು ನಿಮಗೆ ಇನ್ಫಾರ್ಮೇಷನನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು.